ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅನ್ನಾತೆ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಭಾರತಿ ಅನುಪು ಒಳ್ಳೆ ಮನಸಿಂದ ಒಳ್ಳೆದಾಗಲಿ ಅಂತಾನೆ ನಮ್ಮೆಲ್ಲರ ಜೊತೆ ಇದ್ದಾನೆ ಅತ್ತೆ ಆ ರೀತಿ ಮಾಡಿದಕ್ಕೆ ನೀನು ಅವನ ದೂರ ತಳ್ಳೋದು ಯಾವ ರೀತಿ ನ್ಯಾಯ ಭಾರತಿ ನೀನು ಅವನ ಬೈತಿದ್ಯಾ ಅದಕ್ಕೆ ಅವನು ಬೇಜಾರ್ ಮಾಡ್ಕೊಂಡು ಮನೆ ಕೂಡ ಬರ್ತಾ ಇಲ್ಲ ಹೇಳಿದ್ರೆ ಕೇಳಿದ್ರೆ ಊರ್ಗೆ ಹೋಗಕ್ಕೆ ರೆಡಿ ಆಗಿದ್ದ ಅನು ಪಾಪ ಭಾರತಿ ಅವನ ಮನಸ್ಸಿಗೆ ನೋವು ಮಾಡಿದ್ರೆ ಯಾರು ಚೆನ್ನಾಗಿರೋದಿಲ್ಲ ಇಲ್ಲೋಡು ಕಿವಿಚುಚ್ಚು ಶಾಸ್ತ್ರದಲ್ಲಿ ಮೀನನ ಕಾಪಾಡಿದ್ದು ಅಷ್ಟೇ ಅಲ್ಲ ನಿನ್ನ ಜೀವನೇ ಹೋಗೋ ಅಂತ ಸಮಯದಲ್ಲಿ ಅವನ್ ತಗೊಂಡ್ಬಂದಿ ತೀರ್ಥತ್ತರ ನಿನ್ನ ಮೈಯಿಂದ ವಿಷನ್ ತಗ್ದು ಹಾಕಿದ್ದು ಅದು ಗೊತ್ತಿಲ್ಲದೆ ಈ ಗೌನ್ಮೇಲ್ ವಿಷ ಕಕ್ಕಬೇಡ ಭಾರತಿ ಹೋಗು ಹೋಗು ಅವನತ್ರ ಸಾರಿ ಕೇಳು ನೀನು ಅವನ ಜೊತೆ ಒಳ್ಳೆ ಮನಸ್ಸಿಂದ ಇರೋದೇ ಆದ್ರೆ ನೀ ಖಂಡಿತ ಸಾರಿ ಕೇಳಲೇಬೇಕು ಸರಿ ಅದಕ್ಕೆ ನಾನು ಹೋಗಿ ಅನುಪತ್ರ ಕ್ಷಮೆ ಕೇಳ್ತೀನಿ ಹೋಗು ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಭಾರತಿ ಮದುವೆ ಅಂತ ಎಲ್ಲರೂ ಖುಷಿಯಲ್ಲಿದ್ದಾರೆ ನೋಡೋಕೆ ತುಂಬಾ ಸಂತೋಷ ಆಗುತ್ತೆ ಇನ್ನೆರಡು ಮೂರು ದಿನದಲ್ಲಿ ಎಲ್ಲರೂ ಮುಂದೇನು ಭಾರತಿ ಕರುಳಿಗೆ ತಾಳಿ ಕಟ್ತೀನಿ ಅವಳಿಗೆ ವಿಡಿಯೋ ಕಳಿಸಿರೋ ತರನೇ ನಾನು ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತೀನಿ ಹಲೋ ಹೇಳಿ ಸರ್ ಏನು ಬೇಕು ಹಲೋ ಸರ್ ಪಾರ್ಸಲ್ ಬುಕ್ ಮಾಡಿದ್ದೆ ಏನಾಯ್ತು ಪೂರ್ಣಚಂದ್ರ ಅನ್ನೋ ಹೆಸರಲ್ಲಿ ಬುಕ್ ಮಾಡಿರೋ ಪಾರ್ಸಲ್ ಅಲ್ವಾ ಯೂನಿಟ್ ಇಂದ ಹೊರಟಿದೆ ಸರ್ ಎನಿ ಟೈಮ್ ನಿಮಗೆ ಸಿಗಬಹುದು ಸರಿ ಓಕೆ ಇನ್ನೆರಡು ಮೂರು ದಿನದಲ್ಲಿ ಮದುವೆ ಭಾರತಿ ಕೊರಳಿಗೆ ತಾಳಿ ಕಟ್ತೀನಿ ಚೆನ್ನಾಗಿ ಡಾನ್ಸ್ ಎಲ್ಲ ಮಾಡ್ತೀರಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಚೆನ್ನಾಗಿ ಮೌತ್ ಆರ್ಗನ್ ನುಡಿಸ್ತೀರಾ ಇನ್ನು ಏನೇನೆಲ್ಲ ಮುಚ್ಚಿಟ್ಟಿದ್ದೀರಾ ಷಷ್ಠಿ ಪೂರ್ತಿಗೆ ಬಂದಿದ್ ನನ್ನ ಫ್ರೆಂಡ್ ನಿಮ್ಮ ದಾಡಿಯೊಳಗೆ ಸಾಕಷ್ಟು ರಹಸ್ಯ ಇದೆ ಅಂತ ಹೇಳಿದ್ರು ಅದು ನಿಜ ಅಂತ ಅನಿಸ್ತಿದೆ ಹೌದು ಏನಕ್ಕಿಷ್ಟು ಸಂತೋಷ ಇಲ್ಲ ನಮ್ಮ ಯಜಮಾನಮ್ಮ ಭಾರತಿ ಮೇಡಮ್ಗೂ ಮತ್ತೆ ಪೂರ್ಣ ಸರ್ಗೂ ಇನ್ನೆರಡು ಮೂರು ದಿನದಲ್ಲಿ ಮದುವೆ ಅದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್ ಆ ಸಂತೋಷನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗ್ದಾಗೆ ಡ್ಯಾನ್ಸ್ ಮಾಡ್ತಿದ್ದೆ ನಿಮ್ ಸಂತೋಷದಲ್ಲಿ ನಾನು ನಿಮ್ಗೆ ಕ್ಷಮೆ ಕೇಳೋಕ್ ಬಂದಿದ್ದೆ ಅನ್ನೋದನ್ನೇ ಮರೆತ್ಬಿಟ್ಟೆ ಅನುಪ್ ನಾನು ನಿಮಗೆ ನಿಮ್ ಮುಖಾನೇ ತೋರಿಸ್ಬೇಡಿ ಅಂತ ಹೇಳಿದ್ದು ಈ ಮನೆಗೆ ಬರ್ಬೇಡಿ ಅಂತ ಹೇಳಿದ್ರಿಂದ ನಿಮ್ ಮನ್ಸಿಗೆ ನೋವಾಗಿ ನೀವು ಈ ಊರ್ ಬಿಟ್ಟೆ ಹೋಗ್ಬೇಕು ಅನ್ನೋದಕ್ಕೆ ಕಾರಣ ಆಯ್ತು ಮೇಡಮ್ ಅದೆಲ್ಲ ಬಿಡಿ ಮೇಡಮ್ ನೀವು ಮದುಮಗಳು ಸಂತೋಷವಾಗಿರ್ಬೇಕು ಮನ್ಸಲ್ಲಿ ಯಾವ ಕಷ್ಟನೂ ಇಟ್ಕೋಬಾರ್ದು ನೀವು ಹೇಳಿದ್ರಲ್ಲೂ ನ್ಯಾಯ ಇತ್ತು ಮೇಡಮ್ ಅದಕ್ಕೆ ಹೇಳಿದ್ರಿ ನಿಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ದೀರೋ ಅದ್ ನಡೆಯುತ್ತೆ ಮೇಡಮ್
ನನ್ನ ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದಕ್ಕೆ ನೀವೇ ನನ್ನ ಕ್ಷಮಿಸಬೇಕು ಮೇಡಮ್. ಅನೂಪ್ ಎಲ್ಲಿದ್ಯಾ? ಸರ್ ಬರ್ತಿದ್ದೀನಿ, ಹೋಗ್ಬಿಟ್ಟು ಬರ್ತೀನಿ ಮೇಡಮ್. ನಾನ್ ಕ್ಷಮೆ ಕೇಳಕ್ ಬಂದ್ರೆ ಇವರೇ ನನ್ನ ಹತ್ರ ಕ್ಷಮೆ ಕೇಳ್ತಿದ್ದಾರೆ, ಏನು ಅರ್ಥ ಆಗ್ತಿಲ್ವಲ್ಲ. ಭಾರತಿ, ಎಲ್ಲಿ ಬೇರೆಯವರೆಲ್ಲ? ಯಾಕೆ ಇಷ್ಟೊತ್ತು? ಬೇಗ ಬಂದ್ರೆ ತಾನೇ ನಾಲ್ಕು ಕಡೆ ಹೋಗೋಕಾಗೋದು. ಅನು ಬರ್ತಿದ್ದೀನಮ್ಮ. ಅನು ಕಾರ್ ರೆಡಿನಪ್ಪ? ರೆಡಿಯಾಗಿದೆಯಮ್ಮ, ಹೋಗೋಣ ಬನ್ನಿ. ಸರಿ, ಎಲ್ಲ ಬಂದ್ಮೇಲೆ ಹೋಗೋಣ. ಎಲ್ಲಿ ಅವರು? ಬಂದ್ರು ನೋಡು, ಬನ್ನಿ ಹೋಗೋಣ. ಸ್ವಲ್ಪ ನಿಂತ್ಕೊಳ್ಳಿ. ಯಾಕಮ್ಮ ಹೋಗೋಕ್ ಮುಂಚೆ ಅಪಶಕನ ತರ ತಡಿತಿದ್ಯಲ್ಲ? ಭಾರತಿ, ಮದ್ವೆಯಲ್ಲಿ ಕೆಲವೊಂದ್ ಸಂದೇಹಗಳಿದೆ, ಅದೆಲ್ಲ ತೀರೋದ್ಮೇಲೆ ನಾವಿಲ್ಲಿಂದ ಹೋಗೋಣ. ಒಳ್ಳೆ ಕೆಲ್ಸ, ಮದ್ವೆಗ್ ಮುಂಚೆನೆ ಕೇಳ್ತಿದ್ಯ. ಏನ್ ಸಂದೇಹನಮ್ಮ ನನ್ ಸೊಸೆ ಮೇಲೆ? ನಿಮ್ ಸೊಸೆ ಹರಿದ್ವಾರದಲ್ಲಿ ಇವಳಿಗೂ ಪೂರ್ಣಗೂ ಮದ್ವೆ ಆಯ್ತು ಅಂತ ಹೇಳಿದ್ಲಲ್ಲ, ನಿಜವಾಗ್ಲೂ ಮದ್ವೆ ಆಗಿದ್ಯಾ ಅಥವಾ ಇವಳೇ ಇವಳಗ್ ತಾಳಿ ಕಟ್ಕೊಂಡ್ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದಾಳ? ಕೋಮಲ, ಏನ್ ಮಾತಾಡ್ತಿದ್ಯ ನೀನು? ಜ್ಞಾನ ಇಟ್ಕೊಂಡು ಮಾತಾಡ್ತಿದ್ಯಾ? ಪೂರ್ಣ ಕಟ್ಟಿರೋ ತಾಳಿನೇ ಭಾರತಿ ಕುತ್ಕೇಲಿರೋದು, ಅದನ್ನ ಅವಳೇ ಕಟ್ಕೊಂಡಿರಲ್ಲ. ಅದಕ್ಕೆ ಜ್ಞಾನ ಇದ್ದೇ ಮಾತಾಡ್ತಿದ್ದೀನಿ, ಅದನ್ನ ನೀವ್ ನಂಬಬಹುದು. ಆದ್ರೆ ನಾನ್ ನಂಬೇಕು ಅನ್ನೋ ಅವಶ್ಯಕತೆ ಇಲ್ವಲ್ಲ. ಅವಳು ಕುತ್ಕೇಲಿರೋದು ಒರಿಜಿನಲ್ ತಾಳಿನ ಡಮ್ಮಿ ತಾಳಿನ? ಕೋಮಲ, ನೀನೇ ಕಣ್ಣಿಂದ ನೋಡಿರೋ ತರ ಮಾತಾಡ್ತಿದ್ಯಾ? ನಿನ್ ಬೇಡದೇ ಇರೋ ಸಂದೇಹಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗೂ ಇಲ್ಲ, ಭಾರತಿಗೂ ಇಲ್ಲ. ಅತ್ತೆ, ಕೋಮಲ ಚಿಕ್ಕಮ್ಮ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ನಾನ್ ಕೊಡ್ತೀನಿ. ಚಿಕ್ಕಮ್ಮ, ಪೂರ್ಣಂಗೂ ನಂಗೂ ಮದ್ವೆ ನಡೆದಿದೆ. ನಮ್ ಮದುವೆಗೆ ನಮ್ ಫ್ರೆಂಡ್ಸ್, ಬಿಸ್ನೆಸ್ ಮೆನ್, ಕೊಲೀಗ್ಸ್ಗಳು, ಹೀಗೆ ತುಂಬಾನೇ ದೊಡ್ಡ ದೊಡ್ಡ ಜನರು ಬಂದ್ರೂ ನನಗೂ ಪೂರ್ಣಂಗೂ ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವೇ ಜಾಸ್ತಿ ಇತ್ತು. ಅದಕ್ಕೇನೆ ಈ ಮದ್ವೆನ ಮಾಡ್ಕೊಂಡು ಆ ನೋವನ್ನ ಕಮ್ಮಿ ಮಾಡ್ಕೊಳ್ಬೇಕಿದೆ. ಸಾಕ? ಸಾಕು ಸಾಕು, ನೀನ್ ಹೇಳ್ತಿರೋದ್ ಕತೆನ ಕಟ್ಟು ಕತೆನ ಅಂತ ಗೊತ್ತಾಗ್ತಿಲ್ಲ. ನೀನೇನೇ ಹೇಳಿದ್ರು ಇಲ್ಲಿರೋರೆಲ್ಲ ತಲೆ ಆಡ್ಸೋ ಗೊಂಬೆ ತರ ತಲೆ ಆಡಿಸ್ತಾ ಇದಾರಲ್ಲ, ಇನ್ನೇನು? ಹೌದೌದು, ನಾವೇನೋ ತಲೆ ಆಡಿಸ್ತೀವಿ, ಆದ್ರೆ ನೀವು ಅನುಪಮ್ಮ ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು. ಏನೇ ಆಗಿದ್ರು ಅವಳು ನಿಮ್ಮಪ್ಪನ ತಂಗಿ. ತಂಗಿನಾ? ಒಳ್ಳೆ ತಂಗಿನಮ್ಮ. ಅದೇ ಅಣ್ಣನ ರಕ್ತ ಸಂಬಂಧನ ಈಯಾಳಿಸ್ಕೊಂಡು ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ ಬಿಡು. ಅನುಪಮ, ಏನ್ ಜಾಸ್ತಿ ಮಾತಾಡ್ತಿದ್ಯಾ? ನಮ್ಮನೆಗೆ ಅಂತ ಸಂಪ್ರದಾಯ ಇದೆ, ಅದನ್ನೇ ನಾನು ಹೇಳಕ್ ಬಂದಿದ್ದು. ನಮ್ಮನೆ ಶಾಸ್ತ್ರದ ಪ್ರಕಾರ ಗಂಡಂದ್ರು ಎರಡೇ ಗಂಟು ಹಾಕೋದು, ಮೂರನೇ ಗಂಟನ್ನ ನೀನೇ ನಾದ್ನಿದಿರೇ ಹಾಕ್ಬೇಕು. ನಮ್ ಸಾಂಪ್ರದಾಯಿಕ ಪ್ರಕಾರ ಮದ್ವೆ ಆಗ್ದಿರೋದಕ್ಕೆ ಈ ರೀತಿ ಸಮಸ್ಯೆಗಳು ನಡೀತಿದೆ. ಅದಕ್ಕೆ ಅವಳು ಕುತ್ಕೇಲಿರೋದು ಒರಿಜಿನಲ್ ತಾಳಿನ ಡಮ್ಮಿ ತಾಳಿನ ಅಂತ ಕೇಳ್ದೆ, ಇದ್ರಲ್ಲೇನ್ ತಪ್ಪಿದೆ? ಭಾರತಿಗೆ ಆ ಮೂರನೇ ಗಂಟನ ಯಾರು ಹಾಕಿದ್ರು ಅಂತ ತಿಳ್ಕೋಬೇಕು, ಅದನ್ನೇ ಕೇಳ್ದೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಮೇಲೆ ಕೆಳಗೆ ಎಗರಾಡಿದ್ರೆ ನಾನೇನ್ ಮಾಡ್ಲಿ? ಚಿಕ್ಕಮ್ಮ, ನನಗ್ ಗೊತ್ತು ನೀವು ಅದ್ ಏನೇ ಹೇಳಿದ್ರು ಅದ್ರಲ್ವ ನ್ಯಾಯ ಇರುತ್ತೆ. ಅರ್ಥ ಮಾಡ್ಕೊಂಡಿಯಲ್ಲ, ಒಳ್ಳೇದು.
ಅದು ನಂಗೆ ತುಂಬಾ ಸಲ ಅನುಭವಕ್ಕೂ ಬಂದಿದೆ. ಇವಾಗೇನು ಎಲ್ಲ ಶಾಸ್ತ್ರನೂ ನಾದ್ ನೀನೇ ಮಾಡಬೇಕು, ನಿಮ್ ಸಂಪ್ರದಾಯದ ಪ್ರಕಾರ ಅಷ್ಟೇ ತಾನೆ? ಹೌದು. ಇಲ್ಲಿ ನೋಡಿ, ನನ್ನ ನಾದ್ನಿ ನನ್ನ ಪಕ್ಕದಲ್ಲೇ ಇದ್ದಾಳೆ. ನಡಿಬೇಕಾಗಿರೋ ಮದ್ವೆಯಲ್ಲಿ ನಿಮ್ ಆಸೆಯಂತೆ ಎಲ್ಲಾನು ನನ್ನ ನಾದ್ನಿನೇ ಮಾಡ್ತಾಳೆ. ಪರವಾಗಿಲ್ವೇ ಭಾರತಿ, ಅತ್ತೆಗೆ ಸರಿಯಾದ ಉತ್ತರನೇ ಕೊಡ್ತಿದ್ದಾಳೆ. ಏನ್ ನಾದ್ನಿಯವರೇ? ಹೌದಮ್ಮ, ನಮ್ಮನೆ ಮಹಾಲಕ್ಷ್ಮಿ.